ಎಲ್ಲರೂ ಹೇಮ ಪಾಕಶಾಲೆಗೆ ಸ್ವಾಗತ. ಇವತ್ತು ನಾನು ತಮಿಳುನಾಡು ಸ್ಟೈಲ್ ತಲಪಕಟ್ಟಿ ಬಿರಿಯಾನಿ ತೋರಿಸೋಣ ಅಂತ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಫಸ್ಟ್ ನಾನು ಬಿರಿಯಾನಿ ಎಲೆ ತಗೊಂಡಿದ್ದೀನಿ ಇಲ್ಲಿ. ಇದು ಜಾಯಕಾಯಿ, ಇದು ಇದು ಜಾಪತ್ರೆ, ಇದು ಕಲ್ಲುವ, ಇದು ಲವಂಗ, ಏಲಕ್ಕಿ, ಒಂದೇ ಒಂದು ಸ್ಟಾರ್ ಮೊಗ್ಗು, ಇದು ಮರಾಠಿ ಮೊಗ್ಗು, ಚಕ್ಕೆ, ಸೋಂಪು. ಇದು ಅಕ್ಕಿ ಬಂದ್ಬಿಟ್ಟು 3 ಗ್ಲಾಸ್ ತಗೊಂಡಿದ್ದೀನಿ, ಜೀರಾ ಸಾಂಬಾರ್ ರೈಸು. ಇದು ಮಟನ್ ಬಂದು 3 ವಿಷಲ್ ಹಾಕಿ, ಉಪ್ಪು ಮತ್ತು ಅರಿಶಿನ ಟರ್ಮರಿಕ್ ಪೌಡರ್ ಹಾಕಿ 3 ವಿಷಲ್ ಹಾಕಿ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ಎಣ್ಣೆ, ಇದು ಮೊಸರು ತಗೊಂಡಿದ್ದೀನಿ, ಕಲ್ಲುಪ್ಪು, ಧನಿಯಾ ಪೌಡ್ರು, ಚಿಲ್ಲಿ ಪೌಡರು, ಜೀರಾ ಪೌಡರು, ಇದು ತುಪ್ಪ, ಘೀ, ಲೆಮನ್ನು, ಇದು ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಇದು ಸಾಂಬಾರ್ ಈರುಳ್ಳಿ ಚಿಕ್ಕದು, ಕೊತ್ತಂಬರಿ ಸೊಪ್ಪು, ಪುದೀನ. ಬನ್ನಿ ಈಗ ಪ್ರಿಪ್ರೇಷನ್ಗೆ ಹೋಗೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು, ಮಟನ್ ಏನಕ್ಕೆ ಬೇಯಿಸಿ ಇಟ್ಕೊಂಡೆ ಅಂದರೆ ಫಸ್ಟೇ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತ. ಈ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನು ತುಪ್ಪ ಹಾಕೊತ ಇದ್ದೀನಿ. ಸ್ವಲ್ಪ ಕಾಯಿಲಿ ಇದು, ಇದು ನಿಧಾನಕ್ಕೆ ಕಾಯ್ತಾ ಇರಲಿ, ಒಂದು ಪೇಸ್ಟ್ ಮಾಡ್ಕೊಂಬರೋಣ. ಇದೆಲ್ಲ ಮಸಾಲೆಲ್ಲ ಮಿಕ್ಸಿಗೆ ಹಾಕೊತ ಇದ್ದೀನಿ ನಾನು. ಬಿರಿಯಾನಿ ಎಲೆ, ಕಲ್ಲು, ಲವಂಗ, ಏಲಕ್ಕಿ, ಸ್ಟಾರ್ ಮೊಗ್ಗು, ಜಾಪತ್ರೆ, ಜಾಕಾಯಿ, ಸೋಂಪು, ಚಕ್ಕೆ, ಮರಾಠಿ ಮೊಗ್ಗು ಇಷ್ಟು ಹಾಕೊತ ಇದ್ದೀನಿ. ಇದ್ರ ಜೊತೆಗೆ 3 ಹಸಿಮೆಣಸಿನಕಾಯಿ ಹಾಕೊತೀನಿ ನಾನು. ಇದು ಶುಂಠಿ ಬಂದು ಒಂದು 1/2 ಇಡಿ ಅಷ್ಟು ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ 1 ಇಡಿ ಹಾಕೊಂಡಿದ್ದೀನಿ, ಒಂದು ಸ್ವಲ್ಪ ಇದಷ್ಟೆ. ಮತ್ತು ಇದು ಈರುಳ್ಳಿ ನೋಡಿ, ಒಂದೇ ಇಡಿನೇ, ಅದು ಒಂದೇ ತಗೊಳಕ್ಕೆ ಆಗ್ತಾಯಿಲ್ಲ ಅಷ್ಟೇ, ಎಲ್ಲ ಸೇರಿ ಒಂದೇ ಇಡಿನೇ ಇದು ಇಷ್ಟೇ. ಇದೆಲ್ಲ ಪೇಸ್ಟ್ ಮಾಡ್ಕೊಂಬರ್ತೀನಿ ನಾನು. ಇದು ನೋಡಿ, ಇದು ಪೇಸ್ಟ್ ಆಗಿದೆ. ಈ ಪೇಸ್ಟು ಇದಕ್ಕೆ ಹಾಕೊತೀನಿ ನಾನು. ಪೇಸ್ಟ್ ನೋಡಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ ಅದು. ಇದು ಏನು ಇದು ಮಾಡಿ, ಎಲ್ಲ ಮಸಾಲೆ ರೆಡಿಯಾಗಿ ಇಟ್ಕೊಂಡ್ರೆ ಒಂದು ಪೇಸ್ಟ್ ಮಾಡ್ಕೊಂಡ್ರೆ ಎಲ್ಲ ಇದೊಂಥರ ಡಿಫ್ರೆಂಟ್. ತಮಿಳ್ನಾಡು ಸ್ಟೈಲ್ ಸುಮಾರು ಬಿರಿಯಾನಿ ತೋರಿಸಿದ್ದೀನಿ. ಇದು ಒಂಥರ ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದು ಹಸಿಮೆಣಸಿನ್ಕಾಯಿ 2 ಹಾಕೊತ ಇದ್ದೀನಿ ಇದ್ರ ಜೊತೆಗೆ. ಸ್ವಲ್ಪ ಫ್ರೈ ಆಗಿತ್ತು ನೋಡಿ. ಈ ಚಿಕ್ಕ ಸ್ಪೂನಲ್ಲಿ ಜೀರಾ ಪೌಡ್ರ್, ಇದು ಜೀರಿಗೆ ಪೌಡ್ರು, ಒಂದು 1/2 ಸ್ಪೂನ್ ಹಾಕೊತ ಇದ್ದೀನಿ. ಅದಕ್ಕೆ ನೀನು ಸ್ವಲ್ಪ ಹಾಕೊಬೋದು. ಇದು ಧನಿಯಾ ಪೌಡರ್, ಮನೆಯಲ್ಲೇ ಮಾಡಿರೋದು, ನಾನು ಅಪ್ಲೋಡ್ ಮಾಡಿದ್ದೀನಿ, ಬೇಕಾದ್ರೆ ನೋಡ್ಕೊಬೋದು ನೀವು. ಇದು ಚಿಕ್ಕ ಸ್ಪೂನಲ್ಲಿ 1/2 ಸ್ಪೂನ್ ಹಾಕೊತೀನಿ. ಚಿಲ್ಲಿ ಪೌಡ್ರು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅದು ನೋಡ್ಕೊಳ್ಳಿ. ನಾನು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕೊತ ಇದ್ದೀನಿ. ರೈಸ್ ಐಟಮ್ ಅಲ್ವಾ, ಸ್ವಲ್ಪ ಬೇಕಾಗುತ್ತೆ ಅದಕ್ಕೆ. ಸ್ವಲ್ಪ ಫ್ರೈ ಆಗಲಿ ಇದು. ಇದು ಮೊಸರು ನೋಡಿ, ಚಿಕ್ಕ ಕಪ್ಪಲ್ಲಿ ಅದೊಂದು ಹಾಕೊತ ಇದ್ದೀನಿ. ಒಂದು ಸ್ಪೂನ್ಸ್ ಅಂದರೆ 4-5 ಹಾಕ್ಕೊಬೋದು. ಇದು ಸ್ವಲ್ಪ ಇದಾಗಿದ ತಕ್ಷಣ ಮಟನ್ ಬೇಯಿಸಿರೋದು ಸ್ವಲ್ಪ ಇದ್ರ ಜೊತೆಗೆ ಫ್ರೈ ಮಾಡಿದ್ರೆ ಆಯಿತು ಅಷ್ಟೇ. ನೋಡಿ, ಇದು ಬರೀ ಮಟನ್ ಮಾತ್ರ ತೊಗೊತಾ ಇದ್ದೀನಿ ನಾನು, ಆ ಸ್ಟಾಕ್ ಹಂಗೆ ಇರಲಿ. ಫುಲ್ಲು ಇದು ಮಟನ್ ತೊಗೊಂಬಿಡ್ತೀನಿ. ನೋಡಿ, ಮಟನ್ ಈ ಥರ ಬೆಂದಿರಬೇಕು ಫಸ್ಟೇ. ಒಂದು 3 ವಿಷಲ್ ಹಾಕ್ಕೊಂಡ್ರೆ ಈ ಥರ ಬಂದ್ಬಿಡ್ತದೆ. ಆಮೇಲೆ ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಸ್ವಲ್ಪ ಇಲ್ಲಾಂದರೆ ತುಂಬ ಟೈಮ್ ತೊಗೊಳುತ್ತೆ ಅಂತ ನಾನು ಈ ಥರ ಮಾಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ನಾನು ಕೊತ್ತಂಬರಿ, ನಾನು ಏನು ತೊಗೊಂಡಿದ್ದೇನೆ 1/2 ಹಾಕ್ಕೊತೀನಿ, ಅದು ಮತ್ತೆ ತಿರ್ಗಾ ಆಮೇಲೆ ಹಾಕ್ಕೊತೀನಿ ನಾನು. ಕೊತ್ತಂಬರಿನೂ ಪುದೀನ ಎರಡೂ ಸೇರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳೋಣ. ಮತ್ತು ಅಕ್ಕಿ ಹಾಕ್ಮೇಲೆ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಇದು ಚೆನ್ನಾಗಿ ಎಣ್ಣೆ ಬಿಡಲಿ, ಆಮೇಲೆ ನಾನು ನೀರು ಹಾಕ್ಕೊತೀನಿ. ನೋಡಿ, ಈ ಥರ ಎಣ್ಣೆ ಬಿಟ್ಟಮೇಲೆ ನಾವು ಸ್ವಲ್ಪ ಉಪ್ಪು ಹಾಕೊತೀನಿ ನಾನು ಈಗ. ಯಾಕಂದರೆ ಮಟನ್ ಸ್ಟಾಕಲ್ಲಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ, ನಾವು ನೋಡ್ಕೊಂಡು ಹಾಕ್ಕೊಬೇಕು. ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ತುಂಬ ಉಪ್ಪು ಜಾಸ್ತಿ ಆದರೆ ಸರಿ ಇರೋದು. ಈ ಥರ ಈ ಪಾತ್ರೆ ಸ್ವಲ್ಪ ದಪ್ಪಕ್ಕಿದೆ, ಆ ಥರ ಇರೋದು ನೋಡ್ಕೊಂಡು ತಗೊಳ್ಳಿ. ಇವಾಗ ನಾನು ನೀರು ಹಾಕೊತೀನಿ.
ನೋಡಿ ಇದು ಗ್ರೇವಿನಲ್ಲಿ ಒಂದು ಹಾಫ್ ಗ್ಲಾಸ್ ಇದ್ದಂಗೆ ಲೆಕ್ಕ ಇಟ್ಕೊಬೇಕು ನಾವು ನಾನು ಈ ಗ್ಲಾಸ್ ಅಲ್ಲಿ ಹಾಕಿ ಮೂರು ತಗೊಂಡಿದ್ದೀನಿ ಒಂದು 5 5 ಗ್ಲಾಸ್ ಹಾಕೊಂತೀನಿ ಸಾಕು ಮತ್ತೆ ಬೇಕಾ ನೋಡ್ಕೊಂಬೋದು ಇದು ಒಂದು ಗ್ಲಾಸ್ ನಿಮಿಷ ಬಾಟಲ್ ಅಲ್ಲಿ ತಗೊಂತೀನಿ ಆಲ್ಮೋಸ್ಟ್ 5 ಅದರಲ್ಲಿ ಗ್ರೇವಿನಲ್ಲಿ ಒಂದು ಹಾಫ್ ಗ್ಲಾಸ್ ಇರುತ್ತೆ ನೋಡ್ಕೊಂಡು ಬೇಕಾದ್ರೆ ಆಮೇಲೆ ಹಾಕೊಂಬೋದು ಸ್ವಲ್ಪ ಕುದಿ ಬರಲಿ ಇದು ಮುಚ್ಚಿಟ್ಟಿರ್ತೀನಿ ಇದು ಕುದಿತಾ ಇದೆ ಈ ಅಕ್ಕಿ ಹಾಕೋಣ ಉಪ್ಪು ಖಾರ ಎಲ್ಲ ನೀವು ನೋಡ್ಕೊಬೇಕು ಕರೆಕ್ಟಾಗಿ ಇದೆಯಾ ಏನು ಅಂತ ನಾನು ರೈಸ್ ಹಾಕೊಂತ ಇದೀನಿ ಅಕ್ಕಿ ಫುಲ್ ಹಾಕೊಂಡಿದ್ದೀನಿ ಒಂದು ಸತ್ತಿ ಕಲಸ್ಬಿಡೋಣ ಒಂದು ಅರ್ಧ 50% ಬೇಯಲಿ ಅವಾಗವಾಗ ನೀವು ನೋಡ್ಕೊಂತ ಇರಬೇಕು ಇಲ್ಲಂತ ತಲೆ ಅನ್ಕೊಂತದೆ ಸ್ವಲ್ಪ ಒಂದು 10 ನಿಮಿಷ ಅಲ್ಲಿ ಒಂದು 5 ನಿಮಿಷ ಬಿಟ್ಟು ಮುಚ್ಚಿದಾನೆ ಈಗ ನಾನು ಸ್ವಲ್ಪ ಕೊತ್ತಿರೇನು ಪುದೀನ ಅವಾಗ ಅರ್ಧ ಅರ್ಧ ಹಾಕಿದೆ ಇವಾಗ ತಿರುಗ ಮತ್ತೆ ಹಾಕೊಂತ ಇದೀನಿ ಇಷ್ಟ ಹಾಕೊಂಡು ನಿಂಬೆಹಣ್ಣು ಹಾಕೊಂಡ್ರೆ ಆಯ್ತು ಆಮೇಲೆ ಸ್ವಲ್ಪ ಲಿಡ್ ಮುಚ್ಚಿಟ್ಬಿಟ್ರೆ ಒಂದು ನಿಂಬೆಹಣ್ಣು ತಗೊಂತ ಇದೀನಿ ನಾನು ಮೀಡಿಯಂ ಸೈಜ್ದು ನಿಮ್ಗೆ ಜಾಸ್ತಿ ಅನ್ಸಿದ್ರೆ ಅರ್ಧ ಹಾಕೊಳ್ಳಿ ಸರ್ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ಅನ್ನಿಸ್ತಾ ಇದೆ ನೋಡೋಣ ಹಂಗೆ ಮುಚ್ಚಿಟ್ಟಿರ್ತೀನಿ ನಾನು ಇದು ಆಗ್ತಾ ಇರಲಿ ನೋಡಿ ಇದು 70% ಕುಕ್ ಆಗಿದೆ ಸಾಕು ನೀರು ಇಷ್ಟಿದ್ದೆ ಕರೆಕ್ಟಾಗಿ ಬರುತ್ತೆ ಜೀರಾ ಸಾಂಬಾರ್ ರೈಸ್ಗೆ ಜಾಸ್ತಿ ಇರಬಾರ್ದು ಇದು ಕರೆಕ್ಟಾಗಿದೆ ನಾನು ಲಿಡ್ ಮುಚ್ಚಿ ಇದು ದಮ್ಮಿಗೆ ಇಟ್ಬಿಡ್ತೀನಿ ನೋಡಿ ಈ ಕಡೆ ಬಾಣಲಿ ಇಟ್ಟಿದ್ದೀನಿ ನಾನು ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಇಟ್ಬಿಡೋಣ ಆಮೇಲೆ ಒಂದು 5 ನಿಮಿಷ ಸ್ಲೋ ಫ್ಲೇಮಲ್ಲಿ ಇಡೋಣ ನೋಡಿ ಆಗಿದೆ ಇದು ಕರೆಕ್ಟಾಗಿ ಆಗಿದೆ ನೋಡಿ ತುಂಬ ಮುದ್ದೆನೂ ಇರಬಾರ್ದು ಉದ್ರುದ್ರು ತುಂಬ ಉದ್ರುದ್ರಾಗೂ ಸರಿ ಇರಲ್ಲ ಇದು ಪರ್ಫೆಕ್ಟಾಗಿ ಆಗಿದೆ ಇದರಲ್ಲಿ ನೀವು ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡ್ಕೊಳ್ಳಿ ನಿಮ್ಮ ಅಕ್ಕಿ ಯಾವ ಥರ ಹಳೆ ಅಕ್ಕಿನ ಹೊಸ ಅಕ್ಕಿನ ನೋಡ್ಕೊಂಬಿಡ್ಬೇಕು ನಾನು ಡಿಶ್ ಔಟ್ ಮಾಡ್ಕೊತೀನಿ ಆಗಿದೆ ಈಗ ನೋಡಿ ಇದು ಬಿರಿಯಾನಿ ಆಗಿದೆ ಇದು ತಲಕಪಟ್ಟಿ ಬಿರಿಯಾನಿ ಅಂತ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಜೀರಾ ರೈಸಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ನಿಮ್ಮಿಷ್ಟ ಯಾವುದ್ರಲ್ಲಾದರೂ ಮಾಡ್ಕೊಬೋದು ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಸಿಂಪಲ್ ತೋರಿಸಿ ಸಿಂಪಲ್ ಡೆಕೋರೇಷನ್ನು ನೀವು ಟ್ರೈ ಮಾಡಿ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಸಂಡೇ ಪ್ಲ್ಯಾನ್ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳೋದು ನೀವೇನಾದರೂ ಬೇಕಂದರೆ ಇದಕ್ಕೆ ಮಟನ್ ಫ್ರೈ ಏನಾದರೂ ನೀವು ಅದಕ್ಕೆ ಸೈಡ್ ಡಿಶಾಗಿ ಮಾಡ್ಕೊಬೋದು ಮಾಡಿ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಹೇಮಪ್ಪ ಕಶಾಲೆಗೆ ನಮಸ್ಕಾರ